ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಮೂರು ಲೋಕಗಳು, ಭಾಗ ಮೂರು. ಮೂರನೇ ಲೋಕ, ಮುಂದೆ ಬರಬೇಕಾಗಿರುವಂಥ ಯುಗ. ಎರಡನೇ ಲೋಕ ಅಂತ್ಯವಾಗಿದ ನಂತರ ಮೂರನೇ ಲೋಕದಲ್ಲಿ ಯೇಸುಕ್ರಿಸ್ತರ ರಾಜ್ಯ ಹೇಗೆ ಸ್ಥಾಪನೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳೋಣ. ಎರಡನೇ ಪೇತ್ರ ಮೂರನೇ ಅಧ್ಯಾಯ ಅದು ಮೂರನೇ ವಚನ. ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಈಗ ಇರುವಂಥ ಭೂಮಿ ಆಕಾಶ, ಈಗಿರುವಂಥ ವ್ಯವಸ್ಥೆ ಆಡಳಿತ ಹೋಗುತ್ತದೆ. ಇದಾದ ಮೇಲೆ ನೂತನ ಆಕಾಶ ಭೂಮಿ ಬರುತ್ತದೆ. ಅದಕ್ಕೆ ಯೇಸುಕ್ರಿಸ್ತರು ಪ್ರಾರ್ಥನೆಯನ್ನು ಹೇಳಿಕೊಟ್ಟರು. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅಂದರು. ಹಾಗಾದರೆ ದೇವರ ರಾಜ್ಯ ಭೂಲೋಕದಲ್ಲಿ ಬರಬೇಕು, ಆತನ ಆಡಳಿತ ಭೂಲೋಕದಲ್ಲಿ ಸ್ಥಾಪನೆ ಆಗಬೇಕು ಎಂದರೆ ಆಡಳಿತ ನಡೆಸುವುದಕ್ಕೆ ಸಭೆಯನ್ನು ಅವರ ಜೊತೆ ವಾಯುಮಂಡಲದಿಂದ ಅಧಿಕಾರ ನಡೆಸುವುದಕ್ಕೆ ಒಂದು ಗುಂಪಿನ ಜನಾಂಗವನ್ನು ಆಯ್ಕೆ ಮಾಡುತ್ತಿದ್ದಾರೆ. ಅದು ಯಾರೆಂದರೆ ಸಭೆ, ನಂಬಿಗಸ್ತ ಸಭೆ. ಯೇಸು ಕ್ರಿಸ್ತರೊಂದಿಗೆ 1000 ವರ್ಷ ಆಳ್ವಿಕೆ ಮಾಡುತ್ತಾರೆ. ಯಾರ ಮೇಲೆ ಮಾಡುತ್ತಾರೆ? ಭೂಲೋಕದಲ್ಲಿ ಯಾರು ಇರುತ್ತಾರೆ ಎಂದರೆ ಎಲ್ಲ ಸತ್ತು ಹೋಗಿರುವಂಥ ಮನುಷ್ಯರು ಇದೇ ಭೂಮಿಯ ಮೇಲೆ ಎದ್ದು ಬಂದು ವಾಸ ಮಾಡುತ್ತಾರೆ. ಯಾರ್ಯಾರು ಬರುತ್ತಾರೆ ಎಂದರೆ ಯಾರೆಲ್ಲ ಸತ್ಯ ಕೇಳುವುದಿಲ್ಲವೋ ಅವರೆಲ್ಲರೂ ಇದೇ ಭೂಮಿಯ ಮೇಲೆ ಜೀವಂತವಾಗಿ ಎದ್ದು ಬರುತ್ತಾರೆ. ಎಷ್ಟೋ ಜನಕ್ಕೆ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ, ಕಿವಿಗಳು ಕೇಳುವುದಿಲ್ಲ. ಎಷ್ಟೋ ಜನಕ್ಕೆ ಇವತ್ತು ಸತ್ಯ ಹೇಳಿದರೆ ಅವರು ಕೇಳುವುದಿಲ್ಲ. ಈ ಪ್ರಪಂಚದ ದೇವರು ಎಲ್ಲರ ಕಣ್ಣುಗಳನ್ನು ಮುಚ್ಚಿದ್ದಾನೆ. ಯೇಸು ಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಬರಬೇಕಾದರೆ ಇವರ ಕಣ್ಣುಗಳು ತೆರೆಯುತ್ತಾರೆ. ಹೇಗೆಂದರೆ ಸೈತಾನ 1000 ವರ್ಷ ಕಟ್ಟು ಹಾಕಿದ ಮೇಲೆ ಯೇಸು ಕ್ರಿಸ್ತರ ಆಡಳಿತ ಬರುತ್ತದೆ. ವಾಯುಮಂಡಲದಿಂದ ಸಭೆಯ ಜೊತೆ ಆಳ್ವಿಕೆ ಮಾಡುತ್ತಾರೆ. ಭೂಲೋಕದಲ್ಲಿ ಯಾರು ಇರುತ್ತಾರೆ ಎಂದರೆ ಭೂಲೋಕದಲ್ಲಿ ಇರುವಂಥ ಮಂತ್ರಿಗಳು ಹೋಗಿದ ಮೇಲೆ ಹಳೆ ಕಾಲದ ನಂಬಿಕೆ ವೀರರುಗಳು ಭೂಲೋಕದಲ್ಲಿ ಶ್ರೇಷ್ಠ ಪುನರುತ್ಥಾನದಲ್ಲಿ ಎದ್ದು ಬಂದು ಭೂಲೋಕದಲ್ಲಿ ಆಡಳಿತ ನಡೆಸುತ್ತಾರೆ. ಈ ರೀತಿ ತನ್ನ ರಾಜ್ಯವನ್ನು ದೇವರು ಭೂಲೋಕದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಕೀರ್ತನೆ 45:16 ನಿನ್ನ ಪುತ್ರರು ಅಲಂಕರಿಸುವರು ಪೂರ್ವಜರ ಸ್ಥಾನವನ್ನು, ನೇಮಕಗೊಳ್ಳುವರು ಉತ್ತರಾಧಿಕಾರಿಯಾಗಿ ಜಗದಳು. ಇಲ್ಲಿ ಯೇಸುಕ್ರಿಸ್ತರ ಬಗ್ಗೆ ಹೇಳುತ್ತಿದ್ದಾರೆ. ಯೇಸುಕ್ರಿಸ್ತರಿಗೆ ಪುತ್ರರು ಹುಟ್ಟುತ್ತಾರಂತೆ. ಯೇಸುಕ್ರಿಸ್ತರಿಗೆ ಮಕ್ಕಳು ಹುಟ್ಟುತ್ತಾರಾ? ಮದುವೆನೇ ಆಗಿಲ್ಲವಲ್ಲ, ಮಕ್ಕಳು ಹೇಗೆ ಹುಟ್ಟುತ್ತಾರೆ? ಯೇಸುಕ್ರಿಸ್ತರಿಗೆ ಮದುವೆ ಆಗುತ್ತಾ ಎಂದು ನೋಡಿದರೆ ಪ್ರಕಟಣೆ 19:7 ಮದಲಿಂಗನು ಮದಲಗೀತಿಯನ್ನು ಯಜ್ಞದ ಕುರಿಯಾದ ಆತನ ವಿವಾಹ ಕಾಲ ಬಂತು. ಆತನಿಗೆ ವಿವಾಹವಾಗುವುದಕ್ಕೆ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಹಾಗಾದರೆ ಯೇಸುಕ್ರಿಸ್ತರು ಮದುವೆ ಆಗುತ್ತಾರೆ. ಯಾರ ಜೊತೆ ಎಂದರೆ ಸಭೆ ಯೇಸುಕ್ರಿಸ್ತರ ಜೊತೆ ಸೇರುತ್ತದೆ. 2 ಕೊರಿಂಥ 11:2 ಯಾಕೆಂದರೆ ದೇವರಲ್ಲಿ ಇರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಸಭೆಗೂ ನಮಗೂ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಆಗುವುದು ಆತನ ಎರಡನೇ ಬರುವಿಕೆಯಲ್ಲಿ. ಸಭೆ ಮತ್ತು ಯೇಸುಕ್ರಿಸ್ತರು ಸೇರಿದ ಮೇಲೆ ಎಲ್ಲರೂ ಹುಟ್ಟುತ್ತಾರೆ. ಎಲ್ಲ ಸಮಾಧಿಯಲ್ಲಿ ಮಲಗಿರುವಂತರು ಮತ್ತೆ ಪುನರುತ್ಥಾನವಾಗಿ ಎದ್ದು ಬರುತ್ತಾರೆ. ಆಗ ಅವರೆಲ್ಲರೂ ಯಾರ ಮಕ್ಕಳು ಆಗುತ್ತಾರೆ ಎಂದರೆ ಯೇಸುಕ್ರಿಸ್ತರಿಗೂ ಸಭೆಗೂ ಮಕ್ಕಳಾಗುತ್ತಾರೆ. ಯೇಸುಕ್ರಿಸ್ತರು ಯಾರ ಮಗ ಎಂದರೆ ದಾವಿದನ ಮಗ. ಅವರ ಪೂರ್ವಿಕರು ಯಾರು ಎಂದರೆ ಹಳೆ ಕಾಲದ ನಂಬಿಕೆ ವೀರರುಗಳು. ಇವರೆಲ್ಲರೂ ಯೇಸುಕ್ರಿಸ್ತರ ತಂದೆಗಳು. ಆದರೆ ಯೇಸುಕ್ರಿಸ್ತರಿಗೆ ಎರಡನೇ ಬರುವಿಕೆಯಲ್ಲಿ ಬರಬೇಕಾದರೆ ದಾವಿದ ಯೇಸುಕ್ರಿಸ್ತನಿಗೆ ತಂದೆ ಆಗುವುದಿಲ್ಲ, ಮಕ್ಕಳಾಗುತ್ತಾರೆ. ಯೇಸುಕ್ರಿಸ್ತರಿಗೆ ಒಂದು ವಿಶೇಷವಾದಂಥ ಒಂದು ಹೆಸರಿದೆ. ಪ್ರಕಟಣೆ 22:16 ಯೇಸು ಎಂಬ ನಾನೇ ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಗಳ ಬಗ್ಗೆ ನಿಮಗೆ ಸಾಕ್ಷಿ ನೀಡಲೆಂದು ನನ್ನ ದೂತನನ್ನು ಕಳಿಸಿದೆನು. ನಾನು ದಾವಿದ ಕುಲಪುತ್ರ, ಅದೇ ವಂಶದ ಕುಡಿ. ಒಂದು ಗಿಡಕ್ಕೆ ಒಬ್ಬರು ಚಿಗುರಾಗಿರಬಹುದು, ಇಲ್ಲ ಅಂದರೆ ಬೇರಾಗಿರಬಹುದು. ಒಂದೇ ಸಮಯದಲ್ಲಿ ಎರಡು ಆಗುವುದಕ್ಕೆ ಹೇಗೆ ಸಾಧ್ಯ? ಯೇಸುಕ್ರಿಸ್ತರ ಮೊದಲನೇ ಬರುವಿಕೆಯಲ್ಲಿ ದಾವಿದ ವಂಶಕ್ಕೆ ಅವರು ಚಿಗುರು. ಅದೇ ವಂಶಕ್ಕೆ ಯೇಸುಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ ಬರಬೇಕಾದರೆ ಬೇರು ಆಗುತ್ತಾರೆ. ಯಾಕೆಂದರೆ ಮೊದಲನೇ ಬರುವಿಕೆಯಲ್ಲಿ ದಾವಿದನ ವಂಶದಿಂದನೇ ಕ್ರಿಸ್ತರಿಗೆ ಜೀವ ಬಂತು. ಎರಡನೇ ಬರುವಿಕೆಯಲ್ಲಿ ಅದೇ ದಾವಿದನ ವಂಶಕ್ಕೆ ಯೇಸುಕ್ರಿಸ್ತರು ಜೀವ ಕೊಡುತ್ತಾರೆ.
ಆಗ ಅವರು ಚಿಗುರು ಆಗೋದಿಲ್ಲ, ಬೇರು ಆಗುತ್ತಾರೆ. ಅದನ್ನೇ ಹೇಳೋದು ಕೀರ್ತನೆ 45:16. ಮಕ್ಕಳುಗಳು ಹುಟ್ಟುವರು, ಆ ಮಕ್ಕಳುಗಳು ಅಧಿಕಾರ ಸ್ಥಾನದಲ್ಲಿ ಕೂತುಕೊಳ್ಳುತ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಎದ್ದು ಬರುವಂಥ ಎಲ್ಲ ವಿಶ್ವಾಸ ವೀರರುಗಳನ್ನು ಭೂಮಿಯಲ್ಲಿ ಎಲ್ಲ ಅಧಿಕಾರ ಸ್ಥಾನ ಕೊಡುತ್ತಾರೆ. ಲೂಕ 13:28-29 ಇಲ್ಲಿ ಹೇಳುತ್ತಿರುವುದು, ಯೇಸುಕ್ರಿಸ್ತರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದರೆ, ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅವರ ಆಡಳಿತ ಇರಬೇಕಾದರೆ, ಕಣ್ಣಿಗೆ ಕಾಣುವಂಥ ವ್ಯಕ್ತಿ ಯಾರು ಇರುತ್ತಾರೆ ಎಂದರೆ, ಅಬ್ರಾಹ್ಮನ್, ಇಸಾಕ, ಯಾಕೋಬ ಎಲ್ಲ ಪ್ರವಾದಿಗಳು ಭೂಲೋಕದಲ್ಲಿ ಇರುತ್ತಾರೆ. ಇವರನ್ನು ಭೇಟಿ ಮಾಡುವುದಕ್ಕೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಿಂದ ಬಂದು ಊಟಕ್ಕೆ ಕೂತುಕೊಳ್ಳುತ್ತಾರೆ. ಇದೆಲ್ಲ ಆಗುವುದು ಭೂಲೋಕದಲ್ಲಿ. ವಿಶ್ವಾಸ ವೀರರುಗಳು ಭೂಲೋಕದಲ್ಲೇ ಇರುತ್ತಾರೆ ಹೊರತು ಪರಲೋಕದಲ್ಲಿ ಕಣ್ಣಿಗೆ ಕಾಣುವಂಥ ಅಧಿಕಾರಿಗಳು ಆಗಿರುತ್ತಾರೆ. ಈಗ ಇರುವಂಥ ಗೌರ್ಮೆಂಟ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟನ್ನು ದೇವರ ರಾಜ್ಯದಲ್ಲಿ ಯೇಸು ಕ್ರಿಸ್ತರು ಯಾರ ಮುಖಾಂತರ ಕೊಡುತ್ತಾರೆ ಎಂದರೆ, ಹಳೆ ವಿಶ್ವಾಸ ವೀರರುಗಳ ಮುಖಾಂತರ ಕೊಡುತ್ತಾರೆ. ಉದಾಹರಣೆ ನೋಡುವುದಾದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಪಿತೃಗಳಲ್ಲಿ ಯಾರಿಗೆ ಕೊಡಬಹುದು ಎಂದರೆ, ನೋಹನಿಗೆ ಕೊಡಬಹುದು. ಯಾಕೆಂದರೆ ಪ್ರಾಣಿಗಳ ಬಗ್ಗೆ ನೋಹನಿಗೆ ಗೊತ್ತು. ನಾವೇ ಒಳಗೆ ಪ್ರಾಣಿಗಳನ್ನು ಕರೆದುಕೊಂಡು ಹೋಗಿದ್ದರು, ಆದ್ದರಿಂದ ನೋಹನಿಗೆ ಕೊಟ್ಟರೆ ನೋಹ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಫುಡ್ ಡಿಪಾರ್ಟ್ಮೆಂಟನ್ನು ಯಾರಿಗೆ ಕೊಡಬಹುದು ಎಂದರೆ, ಯೋಸೆಫನಿಗೆ ಕೊಡಬಹುದು. ಯಾಕೆಂದರೆ ಐಗುಪ್ತ ದೇಶದಲ್ಲಿ 7 ವರ್ಷ ಬರಗಾಲ ಬರಬೇಕಾದರೆ, ಮತ್ತೊಂದು 7 ವರ್ಷದಲ್ಲಿ ಕೂಡಿಸಿ ಇಟ್ಟಿರುವಂಥ ಧಾನ್ಯವನ್ನು ಎಲ್ಲರಿಗೂ ಹಂಚಿದರು. ಏವಿಯೇಷನ್ ಡಿಪಾರ್ಟ್ಮೆಂಟನ್ನು, ಏರೋಪ್ಲೇನ್ ಡಿಪಾರ್ಟ್ಮೆಂಟ್ ಅನ್ನು ಯಾರಿಗೆ ಕೊಡಬಹುದು ಎಂದರೆ, ಎಲಿಯನಿಗೆ ಕೊಡಬಹುದು. ಯಾಕೆಂದರೆ ಎಲಿಯನನ್ನು ದೇವರ ಆತ್ಮ ಅವಾಗವಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಿಡುತ್ತಿದ್ದರು, ಆದ್ದರಿಂದ ಎಲಿಯನಿಗೆ ಕೊಡಬಹುದು, ಅವರಿಗೆ ಅನುಭವ ಇದೆ. ಅದೇ ರೀತಿ ಹಡಗನ್ನು ಯಾರಿಗೆ ಕೊಡಬಹುದು ಎಂದರೆ, ಯೋನನಿಗೆ ಕೊಡಬಹುದು. ಯೋನ ಮೀನಿನ ಹೊಟ್ಟೆಯೊಳಗೆ 3 ದಿನ ಇರುತ್ತಾರೆ, ಆದ್ದರಿಂದ ಅವರಿಗೆ ಕೊಡಬಹುದು. ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ದಾನಿಯೇಲನಿಗೆ ಕೊಡಬಹುದು. ಎಲ್ಲ ಫೈನಾನ್ಸ್ನನ್ನು ನೋಡಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಎಲ್ಲರನ್ನು ತನ್ನ ರಾಜ್ಯದಲ್ಲಿ ನೇಮಿಸುವುದಕ್ಕೆ ಆಯ್ಕೆ ಮಾಡಿದ್ದಾರೆ. ಪಿತೃಗಳ ಆಯ್ಕೆ ಆಯಿತು, ಈಗ ಸಭೆಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ. ಒಂದು ಸಲ ಸಭೆ ಕಂಪ್ಲೀಟ್ ಆದ ಮೇಲೆ ಯೇಸು ಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ ಬಂದು ಈಗ ಇರುವಂಥ ದುಷ್ಟ ಪ್ರಪಂಚವನ್ನು ನಾಶ ಮಾಡಿ ಅಂತ್ಯ ಮಾಡುತ್ತಾರೆ. ಹೇಗೆಂದರೆ 2 ಪೇತ್ರ 3:7. ಈಗಿರುವಂಥ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ, ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯ ನಾಶನವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಈ ಒಂದು ಲೋಕವನ್ನು ದೇವರು ನಾಶ ಮಾಡಬೇಕು ಎಂದು ಹೇಗೆ ಸಿದ್ಧ ಮಾಡಿದ್ದಾರೆ ಎಂದರೆ, ಬೆಂಕಿಯ ಮುಖಾಂತರ ನಾಶ ಮಾಡಬೇಕು ಎಂದು. ಏನಿದು ಬೆಂಕಿ? ಹಾಗಾದರೆ ದೇವರು ಬೆಂಕಿಯಿಂದ ಭೂಮಿ ನಾಶ ಮಾಡುತ್ತಾರಾ? ಎಲ್ಲ ಕಡೆ ಬಾಂಬುಗಳನ್ನು ಹಾಕಿ ನಾಶ ಮಾಡುತ್ತಾರಾ? ಎಂದರೆ ಈ ರೀತಿ ಮಾಡಿದರೆ ಇಲ್ಲಿ ಇರುವಂಥ ವ್ಯವಸ್ಥೆ ನಾಶ ಮಾಡುವುದಕ್ಕೆ ಆಗುತ್ತಾ? ಮನುಷ್ಯರಲ್ಲಿ ಇರುವಂಥ ಕೆಟ್ಟತನ ನಾಶ ಮಾಡುವುದಕ್ಕೆ ಆಗುತ್ತಾ ಎಂದರೆ, ಖಂಡಿತವಾಗಿ ಇಲ್ಲ. ಈ ರೀತಿ ಎಷ್ಟೋ ಥರ ಯುದ್ಧ ಆಗಿದೆ. ಮೊದಲನೇ ಯುದ್ಧ ಆಗಿದೆ, ಎರಡನೇ ಮಹಾಯುದ್ಧ ಆಗಿದೆ, ಎಷ್ಟೋ ಯುದ್ಧಗಳು ಆಗಿದೆ. ಆದರೆ ಈ ಎಲ್ಲದರಲ್ಲಿಯೂ ಮನುಷ್ಯರಲ್ಲಿ ಇರುವಂಥ ಕೆಟ್ಟ ಗುಣಗಳನ್ನು ತೆಗೆಯುವುದಕ್ಕೆ ಆಗುತ್ತಾ ಎಂದರೆ, ಇಲ್ಲ. ಮನುಷ್ಯನ ಹೊಟ್ಟೆ ಕಿಚ್ಚು ದ್ವೇಷ ತೆಗೆಯುವುದಕ್ಕೆ ಆಯ್ತಾ ಅಂದರೆ, ಇಲ್ಲ. ಹಾಗಾದರೆ ಬೆಂಕಿಯಿಂದ ಭೂಮಿ ನಾಶ ಮಾಡಿದರೆ ಏನು ಪ್ರಯೋಜನ ಆಗಲ್ಲ? ಯಾವ ಬೆಂಕಿಯಿಂದ ನಾಶವಾಗುತ್ತದೆ ಎಂದರೆ, ದೇವರ ಉಗ್ರ ಕೋಪ ಬೆಂಕಿಯಿಂದನೇ ದೇವರು ಈಗಿರುವಂಥ ವ್ಯವಸ್ಥೆಯನ್ನು ನಾಶ ಮಾಡುವುದಕ್ಕೆ ಸಾಧ್ಯ. ಬೆಂಕಿ ಎಂದರೆ ಸತ್ಯವೇದದಲ್ಲಿ ಶೋಧನೆ, ಕಷ್ಟ, ಸಂಕಟಗಳು. ದೇವರು ಶೋಧನೆಗೆ ಹಾಕುತ್ತಾರೆ, ಮಹಾಹಿಂಸೆಗೆ ಒಳಮಾಡಿ ಈ ಒಂದು ಲೋಕವನ್ನು ನಾಶ ಮಾಡುತ್ತಾರೆ. ಚೈತನ್ಯ 3:8. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ದೇವರ ಕೋಪವನ್ನು ಅಗ್ನಿಗೆ ಹೋಲಿಸಿದ್ದಾರೆ. ಈ ಒಂದು ದೇವರ ಕೋಪವನ್ನೇ ದೇವರು ಈಗಿರುವಂಥ ಆಕಾಶ, ಈಗಿರುವಂಥ ಭೂಮಿಯನ್ನು, ಎರಡನೇ ಲೋಕವನ್ನು ಅಂತ್ಯ ಮಾಡುವುದು. ಇದನ್ನೇ ಹೇಳೋದು 2 ಪೇತ್ರ 3:10. ಕರ್ತನು ಕಳ್ಳನು ಬರುವಂತೆ ಬರುತ್ತಾರೆ. ಆ ದಿನಗಳಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವುದು. ಬೆಂಕಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವುದು. ಭೂಮಿ ನಾಶವಾಗುತ್ತಾ ಎಂದರೆ, ಇಲ್ಲ. ಭೂಮಿಯಲ್ಲಿ ಇರುವಂಥ ಕೆಲಸಗಳು, ಮೋಸ, ವಂಚನೆ, ದೌರ್ಜನ್ಯ, ಕೆಟ್ಟ ಕೆಲಸಗಳು ಸುಟ್ಟು ಹೋಗುತ್ತದೆ. ಇದನ್ನೇ ಕೆಟ್ಟ ಲೋಕ ಎಂದು ಹೇಳೋದು.
ಭೂಮಿ ನಾಶವಾಗಲ್ಲ, ಭೂಮಿಯಲ್ಲಿ ಇರುವಂಥ ಕೆಟ್ಟದ್ದನ್ನು ದೇವರು ನಾಶ ಮಾಡುತ್ತಾರೆ. ಪ್ರಸಂಗಿ 1:4 ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ಭೂಮಿ ಯಾವತ್ತೂ ನಾಶವಾಗುವುದಕ್ಕೆ ಸಾಧ್ಯವಿಲ್ಲ. ಯೆಶಾಯ 45:18 ಭೂಮಿಯನ್ನು ಮನುಷ್ಯರ ವಾಸಕ್ಕಾಗಿಯೇ ಸೃಷ್ಟಿ ಮಾಡಿದ್ದಾರೆ ಹೊರತು ಶೂನ್ಯ ಸ್ಥಾನವಾಗಿ ಇರುವುದಕ್ಕಲ್ಲ. ಮನುಷ್ಯರಿಗಾಗಿಯೇ ದೇವರು ಮಾಡಿದ್ದಾರೆ, ಬೇರೆ ಯಾವುದಕ್ಕೂ ಮಾಡಿಲ್ಲ. ಕೀರ್ತನೆ 115:16 ಪರಲೋಕವು ಯಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಎಲ್ಲ ನಾಶವಾಗಿದ್ದ ಮೇಲೆ ನೂತನ ಭೂಮಂಡಲ, ನೂತನ ಆಕಾಶ ಅಂದರೆ 3ನೇ ಲೋಕ ಭೂಮಂಡಲದಲ್ಲೇ ಶುರುವಾಗುತ್ತದೆ. ಅದು ಯಾವುದೆಂದರೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಭೂಲೋಕದಲ್ಲಿ ಆರಂಭವಾಗುವಂಥ ಆತನ 1000 ವರ್ಷದ ಆಳ್ವಿಕೆ. ಇದೇ 3ನೇ ಆಕಾಶ, 3ನೇ ಭೂಮಂಡಲ ಆಳ್ವಿಕೆ ಇಲ್ಲಿ ನಡೆಯುತ್ತದೆ. 2:2-4 ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತವಾಗಿ ಒಯ್ಯಲ್ಪಟ್ಟನು, ದೇಹರಹಿತವಾಗಿ ಒಯ್ಯಲ್ಪಟ್ಟನು. ನಾನರಿಯೇ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟನು ಎಂದರೆ ಈ 3ನೇ ಆಕಾಶವನ್ನು ಪರದೇಶಕ್ಕೆ ಹೋಲಿಸಿ ಹೇಳುತ್ತಾರೆ. ಹಾಗಾದರೆ ಇಲ್ಲಿ ಪರದೇಶ ಎಂದರೇನು, 3ನೇ ಆಕಾಶ ಎಂದರೇನು? ಎಲ್ಲರೂ ಏನು ತಿಳಿದುಕೊಳ್ಳುತ್ತಾರೆ ಎಂದರೆ ಪರಲೋಕದಲ್ಲಿ 3 ಪರಲೋಕ ಇದೆ. 1ನೇ ಪರಲೋಕದಲ್ಲಿ ದೇವದೂತರು ಇರುತ್ತಾರಂತೆ. ಅಲ್ಲಿಂದ ಮುಂದೆ ಹೋದರೆ 2ನೇ ಆಕಾಶ ಬರುತ್ತದೆ, ಅದರಲ್ಲಿ ಪ್ರಧಾನ ದೂತರು ಇರುತ್ತಾರಂತೆ. ಎಲ್ಲದಕ್ಕಿಂತ ಮೇಲೆ ಹೋದರೆ ಯೇಸು ಕ್ರಿಸ್ತರು ದೇವರು ಇರುತ್ತಾರಂತೆ. ಈ 3ನೇ ಆಕಾಶಕ್ಕೆ ಅಪೊಸ್ತಲನಾದ ಪೌಲನನ್ನು ಕರೆದುಕೊಂಡು ಹೋದರು ಎಂದು ಹೇಳುತ್ತಾರೆ. ಸರಿ, ಆಯಿತು, ಇದು ಸರಿನಾ ಎಂದು ನೋಡುವುದಾದರೆ ಇದಕ್ಕೆ ನಾವು ಉತ್ತರವನ್ನು ಸತ್ಯವೇದದಲ್ಲಿ ಹುಡುಕಬೇಕು. ಇಲ್ಲಿ ಏನು ಹೇಳುತ್ತಾರೆ ಎಂದರೆ 3ನೇ ಆಕಾಶವನ್ನು ಏನು ಹೆಸರು ಕೊಟ್ಟಿದ್ದಾರೆ ಎಂದರೆ ಇಲ್ಲಿ ಪರದೇಶ ಎಂದು ಕೊಟ್ಟಿದ್ದಾರೆ. ಪರದೇಶ ಎಂದರೇನು? ಪರದೇಶ ಎಲ್ಲಿ ಇತ್ತು, ಅದು ಹೇಗೆ ಇರುತ್ತದೆ ಎಂದು ಪ್ರಶ್ನೆಗೆ ನಾವು ಸತ್ಯವೇದದಲ್ಲಿ ಹುಡುಕಬೇಕು. ಪ್ರಕಟಣೆ 2:7 ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಸರಿ, ಇದೇ ರೀತಿ ಜೀವದಾಯಕ ವೃಕ್ಷ ಮೊದಲು ಏದೆನ್ ತೋಟದಲ್ಲಿ ಇದೆ. ಆದಿಕಾಂಡ 2:9 ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷ, ಒಳ್ಳೆಯದರ ಕೆಟ್ಟದರ ಹರಿವನ್ನು ಹುಟ್ಟಿಸುವ ವೃಕ್ಷವನ್ನು ಇಟ್ಟಿದ್ದರು. ಇದೇ ಮಾತನ್ನು ಪ್ರಕಟಣೆ 2:7 ಹೇಳೋದು. ಏದೆನ್ ತೋಟದ ನಡುವೆ ಇರುವಂಥ ಜೀವದಾಯಕ ವೃಕ್ಷದ ಹಣ್ಣನ್ನು ತೋಟದ ನಡುವೆ ಇತ್ತು. ಹಾಗಾದರೆ ಇಲ್ಲಿ ಪರದೇಶ ಎಂದರೆ ತೋಟ. ಗ್ರೀಕ್ ಭಾಷೆಯಲ್ಲಿ ಪ್ಯಾರಡೈಸ್ ಎಂದು ಅರ್ಥ. ಸುಂದರವಾಗಿರುವಂಥ ಒಂದು ತೋಟ, ಅದು ಪರಲೋಕ ಎಂದು ಎಲ್ಲೂ ಸತ್ಯವೇದದಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಏದೆನ್ ತೋಟ ಸುಂದರವಾದ ತೋಟ ಅಂದರೆ ನಡುವೆ ಇರುವಂಥ ಜೀವದಾಯಕ ವೃಕ್ಷ. ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡಬೇಕಾದರೆ ನೀತಿ ವಾಸವಾಗಿರುತ್ತದೆ. ಲೋಕದಲ್ಲಿ ಯಾವುದೇ ಕೆಟ್ಟತನ ಇರುವುದಿಲ್ಲ, ಮೋಸ ವಂಚನೆ ಇರುವುದಿಲ್ಲ, ಎಲ್ಲ ನಾಶ ಮಾಡುತ್ತಾರೆ. ಈಗ ಭೂಲೋಕದಲ್ಲಿ ಸಮಾಧಾನ ಸ್ಥಾಪನೆಯಾಗುತ್ತದೆ. ಇಡೀ ಭೂಮಿಯನ್ನು ದೇವರು ಏದೆನ್ ತೋಟದ ರೀತಿ ಮಾಡುತ್ತಾರೆ. ಈಗ ಇಡೀ ಭೂಮಿ ಪರದೇಶರ ಇರುತ್ತದೆ. ಇದನ್ನೇ ಅಪೊಸ್ತಲ ಪೌಲನಿಗೆ ದೇವರು ದರ್ಶನದ ಮುಖಾಂತರ ತೋರಿಸಿದ್ದು. ಇದು ಮುಂದೆ ಬರುವಂಥ 3ನೇ ಲೋಕ, ದೇವರ ರಾಜ್ಯ ಆಗಿರುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.